ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಿದ್ದರಾಮಯ್ಯನವ್ರಿಗೆ ಕೈ ಶಾಸಕರೇ ಕೊಟ್ರಲ್ಲ ಬಿಗ್ ಶಾಕ್ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಈ ವಿಡಿಯೋ ಕೈ ಮುಜುಗರಕ್ಕೆ ಕಾರಣವಾಗಿದೆ ಅದು ಕೂಡ ಎ ಐ ಸಿ ಸಿ ಅಧ್ಯಕ್ಷರ ತವರಲ್ಲಿ ಏನ್ ಹಾಗಾದ್ರೆ ಕೈ ಗ್ಯಾರಂಟಿ ಕೈಗೆ ಕಾಸ್ಟ್ಲಿ ಆಗುತ್ತಾ ಮಾಹಿತಿನ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳೆ ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ಈ ಗ್ಯಾರಂಟಿ ಸುತ್ತಾನೆ ಬೇಕಾದಷ್ಟು ಜಟಾಪಟಿಗಳಾಗ್ತಿವೆ ಬಿ ಜೆ ಪಿಗೆ ಅದೇ ಅಸ್ತ್ರ ಕಾಂಗ್ರೆಸ್ನ ವಿರುದ್ಧ ಮೋದಿ ಕಿ ಗ್ಯಾರಂಟಿ ಅಂತ ತಿರುಗು ಬಾಣ ಬಿಡುವಂತಹ ಪ್ರಯತ್ನ ಅಲ್ಲಿಂದ ಆಗ್ತಿದೆ ಈ ಬಗೆಯ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಗ್ಯಾರಂಟಿ ಕೊಟ್ಟು ರಾಜ್ಯನ ದಿವಾಳಿ ಮಾಡ್ಕೊಂಡು ಕೇಂದ್ರ ಕೊಡ್ತಿಲ್ಲ ಅಂತ ಬೆರಳು ತೋರಿಸ್ತಿದ್ದೀರಿ ಅಂತ ಬಿಜೆಪಿ ಮುಗಿಬೀಳ್ತಿರೋದು ನಿರಂತರವಾಗಿ ಗಮನಿಸ್ತಾ ಇದ್ದೀವಿ ಕೈ ಕಮಲದ ನಡುವೆ ಗ್ಯಾರಂಟಿ ವಿಚಾರದಲ್ಲಿ ಫೈಟ್ ಹೇಗಾಗ್ತಿದೆ ಅಂತ ಯಾಕಂದ್ರೆ ಕರ್ನಾಟಕದಲ್ಲಿ ಕೈಗೆ ಬ್ರಹ್ಮಾಸ್ತ್ರವೇ ಗ್ಯಾರಂಟಿ ಅಸಲಿಗೆ ಗ್ಯಾರಂಟಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ವಿಧಾನಸಭಾ ಚುನಾವಣೆಯಲ್ಲಂತೂ ಭರ್ಜರಿ ಫಲಿತಾಂಶ ಸಿಕ್ತು ಗ್ಯಾರಂಟಿ ಎಫೆಕ್ಟ್ ಲೋಕಸಭೆಯಲ್ಲಿ ಏನಾಗುತ್ತೆ ಸರ್ವೆ ಸಮೀಕ್ಷೆಗಳು ಅದು ವರ್ಕೌಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಕೆಲವು ನ್ಯಾಷನಲ್ ಸರ್ವೆಗಳೆಲ್ಲ ರಿಪೋರ್ಟ್ ಮಾಡ್ತಿರೋದು ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈಗ ಸರ್ವೆ ಮಾಡಿಸ್ತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ವೆಚ್ಚಕ್ಕೆ ಮುಂದಾಗಿದೆ ಇದೊಂದು ವೆಚ್ಚಕ್ಕೆ ಅವಕಾಶ ಆಗ್ತಿದೆ ಅನ್ನೋದೆಲ್ಲ ಆರೋಪ ಕೂಡ ಸಿಡಿತಿದೆ ಅಷ್ಟರ ಮಟ್ಟಿಗೆ ಗ್ಯಾರಂಟಿ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿರೋದು ಈ ಬಜೆಟಲ್ಲಿ ಬೇರೆ ಭರ್ಜರಿಯಾಗಿ ಎತ್ತಿಟ್ಟಿದ್ದಾರೆ ಅಭಿವೃದ್ಧಿನೂ ಬ್ಯಾಲೆನ್ಸ್ ಮಾಡ್ತಿದ್ದೀವಿ ಇದು ನಮ್ಮಿಂದ ಮಾತ್ರ ಸಾಧ್ಯ ಅಂತ ಸಿದ್ದರಾಮಯ್ಯವರು ಮೊನ್ನೆಯಷ್ಟೇ ಗುಡುಗಿದ್ದಾರೆ ಈ ಹೊತ್ತಲ್ಲಿ ಕೈಗೆ ಮುಜುಗರ ತಂದಿಟ್ಟಿದೆ ಈ ವಿಡಿಯೋ ಕಾಂಗ್ರೆಸ್ ಶಾಸಕರೇ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಕಲಬುರಗಿಯಲ್ಲಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಅವರ ವಿಡಿಯೋ ಈಗ ವೈರಲ್ ಆಗ್ತಿದೆ ಏನಂತ ಮಾತಾಡಿದ್ದಾರೆ ಗ್ಯಾರಂಟಿ ಕಾರಣದಿಂದಾಗಿ ನಾವು ಜನಕ್ಕೆ ಮುಖ ಆಗ್ತಿಲ್ಲ ಹೋದಲ್ಲಿ ಬಂದಲ್ಲಿ ಉಗಿಸ್ಕೊಳ್ಳೋದೇ ನಮ್ಮ ಹಣೆ ಬರಹ ಆಗ್ಬಿಟ್ಟಿದೆ ಈಗ ಅಭಿವೃದ್ಧಿ ಆಗದೆ ರಸ್ತೆ ನೀರು ಬೇರೆ ಬೇರೆ ಏನೇನೋ ಕೇಳ್ಕೊಂಡು ಬರ್ತಾರೆ ಜನ ಯಾವ ಭಾಗಕ್ಕೆ ಹೋದ್ರೂ ಕೂಡ ನಮ್ಮನ್ನು ಗೆಲ್ಲಿಸಿದವ್ರಿಗೆ ಉತ್ತರ ಕೊಡೋಕೆ ಕಷ್ಟ ಆಗ್ತಿದೆ ಏನು ಮಾಡೋಣ ಗ್ಯಾರಂಟಿ ಎಫೆಕ್ಟು ಅಭಿವೃದ್ಧಿ ಶೂನ್ಯ ಆಗಿದೆ ಅಂತ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಕ್ಷೇತ್ರದ ಜನರ ಮುಂದೆ ಒಂದು ರೀತಿಯಲ್ಲಿ ಕ್ಷಮೆ ಕೇಳ್ದಂಗೆ ವಿಷಾದ ವ್ಯಕ್ತಪಡಿಸಿದಂಗೆ ಆಡಿರುವ ಮಾತುಗಳು ಈಗ ಬಿಜೆಪಿಗೆ ಅಸ್ತ್ರ ಆಗಿರೋದು ಐದು ಗ್ಯಾರಂಟಿಗಳಿಂದ ಸಾಕಷ್ಟು ಏನಪ್ಪ ಹಣ ಅರವತ್ತೈದು ಸಾವಿರ ಕೋಟಿ ಹೆಣ್ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ನ ಫ್ರೀ ಹೋಗ್ತೀವಿ ಕರೆಂಟ್ ಫ್ರೀ ಬಂದದ ಎರಡೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲತ್ತದ ಮತ್ತು ಅಕ್ಕಿ ಫ್ರೀ ಬರ್ಲಾತ್ತವ ಇದಕ್ಕೆಲ್ಲ ತೊಂದರೆ ಏನಂದ್ರೆ ಇವೆಲ್ಲ ಕೆಲಸಕ್ಕೆ ತೊಂದರೆ ಆಗತ್ತೆ ಇನ್ನು ನಮ್ಮ ಹಣಿಗಳು ಬಯಸೋರು ಬಂದದ್ದು ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಹೊಸ ಗ್ಯಾರಂಟಿ ಹೋಗಿ ಹಣ ಕಮ್ಮಿಲ್ಲ ಬಡ್ಡಿ ಏನ್ ಮಾಡಾರು ಹಾಂ ನೀವೇ ನಮ್ಮ ಮನೆಯವರು ಬೆಳೆಸೋದು ಬಂದ್ರೆ ಏನೇ ಇರಲಿ ನೀವೆಲ್ಲ ಬಹಳ ಸಂಘಟಕತರಾಗಿ ನಾವೆಲ್ಲ ಬೇರೆ ಬೇರೆ ಊರಿಂದ ಬಂದಿರ್ತೀವಿ ಹಳ್ಳಿ ಈ ಸಂಘಟನೆ ಮಾಡಬಹುದ್ರಿಂದ ಏನಾದ್ರು ಒಬ್ರಿಗೊಬ್ಬರಿಗೆ ಆತ್ಮಹತ್ಯೆ ಬರ್ತದೆ ಸಮಸ್ಯೆಗಳ ಬಗ್ಗೆ ಅರಿವು ನೋಡ್ತಾರೆ ನಾವೆಲ್ಲರು ಯಾರ ಹತ್ರ ಹೇಳ್ಕೊಂಡ್ರೆ ಒಂದ್ಸಲ ಯಾವ ಸಲ ಹೇಳಿದ್ರೆ ಕೆಲಸ ಅಂತ ಬಾಳೆ ಮಾಡ್ತಾರೆ ಯಾರು ನಮ್ಮನ್ನು ಮಾಡ್ಬೇಕಂತ ಬಂದಿರ್ತೀವಿ ನೀವೆಲ್ಲ ಮತ ಹಾಕಿರ್ತೀರಿ ನೀವು ಯಾರಿಗೆ ಹಾಕಿ ನಮ್ಮಲ್ಲಿ ಬಂದ ನಾವು ಮಾಡಲೇಬೇಕು ನಮ್ಮ ಕರ್ತವ್ಯ ನಾವು ನಿಮ್ಗೆ ಐದು ರೋಡ್ ಗುಡ್ಲಿಕ್ಕೆ ಇಟ್ಕೊಂಡಿದ್ದೆ ನಮ್ಗೆ ನಮ್ಮ ಕೆಲಸ ಮಾಡೋದು ನಮ್ಮ ಕೆಲಸ ಕರ್ತವ್ಯ ಅದಕ್ಕೆ ಆ ಕೆಲಸ ನಾವು ಸರಿಯಾಗಿ ಮಾಡ್ತೀವಿ ಇವ್ರು ಧರ್ಮರಾಜ್ ಅದೇ ಹೇಳ್ತೈತಿ ಎಲ್ಲದ್ರ ಬಗ್ಗೆ ಒಂದು ಎಸ್ಟಿಮೇಟ್ ಮಾಡಿಸಿ ಅದು ತೊಗೊಂಬಂದ್ರೆ ಆ ಬಜೆಟ್ ಎಂಬ ಬಂದ್ರೆ ಎಷ್ಟು ಆಗ್ತದೆ ಹಂತ ಹಂತವಾಗಿ ಅದನ್ನ ಎಷ್ಟು ಕೆಲಸ ಮಾಡಿಸ್ಕೊಡ್ತಿರ್ತಕ್ಕಂಥ ಮಾತನ್ನು ಹೇಳಿ ಜಾಸ್ತಿ ಮಾತನಾಡೋದಿಲ್ಲ ಅಂತ ನಾವೇನ್ ಹೇಳೋದು ನಿಮ್ಮ ಶಾಸಕರೇ ಬ್ಯಾಕ್ ಟು ಬ್ಯಾಕ್ ಹೇಳ್ತಿದ್ದಾರಲ್ಲ ಅಂತ ಯಾಕಂದ್ರೆ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮೊದಲನೇವ್ರು ಅಲ್ಲ ಈಗಾಗಲೇ ರಾಜೀವ್ ಕಾಗೆ ಅವರಿಂದ ಹಿಡಿದು ಬಹಳಷ್ಟು ಉತ್ತರ ಕರ್ನಾಟಕ ಭಾಗದ ತುಂಬಾ ಜನ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟು ಕೈಗೆ ಕಸಿವಿಸಿ ಆಗಿತ್ತು ತುಮಕೂರಲ್ಲಿ ಸ್ಟೇಟ್ಮೆಂಟ್ಸ್ ಇಡಿತ್ತು ವಿಜಯಪುರದಲ್ಲಿ ಸ್ಟೇಟ್ಮೆಂಟ್ಸ್ ಇಡಿತು ಕಲಬುರಗಿ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ್ದೀವಿ ನಾವು ಕಾಂಗ್ರೆಸ್ ಶಾಸಕರೇ ಈ ಗ್ಯಾರಂಟಿಯ ವಿರುದ್ಧ ಮಾತಾಡಿರೋದನ್ನ ನಮಗೆ ಶಾಸಕರ ಅನುದಾನ ಸಿಗಬೇಕಾಗಿರೋದು ಸರಿಯಾಗಿ ಬರ್ತಿಲ್ಲ ಅದಕ್ಕೂ ಕೊಕ್ಕೆ ಬೀಳುತ್ತೆ ಅನ್ನೋ ತನಕ ಆರೋಪಗಳು ಕೇಳಿ ಬಂದಿವೆ ಅಭಿವೃದ್ಧಿ ಫಂಡು ಅಂತ ನಾವು ನಿರೀಕ್ಷೆ ಮಾಡೋದಕ್ಕೆ ಆಗ್ತಿಲ್ಲ ಇನ್ನೇನು ಕೆಲಸ ಮಾಡೋಣ ಲೋಕಸಭಾ ಚುನಾವಣೆಗೆ ಯಾವ ಆಧಾರದಲ್ಲಿ ಮತ ಕೇಳೋಣ ಇಂಥದ್ದೆಲ್ಲ ಆಕ್ರೋಶ ಶಾಸಕರ ಬಾಯಲ್ಲಿ ಬಂದಿದ್ದನ್ನು ನೋಡಿದ್ದೀವಿ ಈಗ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಸರದಿ ಹೋದಲ್ಲಿ ಬಂದಲ್ಲಿ ಜನ ಒಗೀತಿದ್ದಾರೆ ಅಂತ ಹೇಳುವ ಮೂಲಕ ಗ್ಯಾರಂಟಿಗೆ ಒಳ್ಳೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರಾ ಶಾಸಕರು ಯಾವ ಆತ್ಮವಿಶ್ವಾಸದಲ್ಲಿ ಕೈ ಪಡೆ ಮುನ್ನಿದೆಯೋ ಆ ಆತ್ಮವಿಶ್ವಾಸಕ್ಕೆ ಕೈ ಶಾಸಕರಿಂದಾನೇ ಪೆಟ್ಟು ಮೊನ್ನೊನ್ನೆ ಅಷ್ಟೇ ಎಚ್ ಸಿ ಬಾಲಕೃಷ್ಣ ಅವರು ರೆಸ್ಪಾನ್ಸ್ ಸಿಕ್ಕಿಲ್ಲ ನಮಗೆ ಫಲಿತಾಂಶ ಬಂದಿಲ್ಲ ಅಂದರೆ ಸ್ಟಾಪ್ ಮಾಡೋಣ ಬಿಡಿ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಕೊಟ್ರು ಫಲಿತಾಂಶ ಬಂದ್ರೆ ಗ್ಯಾರಂಟಿ ಇಲ್ಲ ನಿಂತ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಟ್ ಸಿದ್ದರಾಮಯ್ಯವ್ರು ಆ ಥರ ಸಾಧ್ಯವೇ ಇಲ್ಲ ನಿಲ್ಲಿಸಲ್ಲ ನಾವು ಅಂತ ಭರ್ಜರಿಯಾಗಿ ಅಮೌಂಟನ್ನು ಎತ್ತಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟು ಬಸವರಾಜ್ ರಾಯರೆಡ್ಡಿ ಅವರ ಸ್ಟೇಟ್ಮೆಂಟ್ ಈಗ ಕೇಂದ್ರ ಸಚಿವರ ತನಕ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರ ತನಕ ಅಸ್ತ್ರವಾಗಿರೋದು ಅಭಿವೃದ್ಧಿ ಆಗ್ತಿಲ್ಲ ಹೊರೆಯಾಗಿದೆ ಅಂತ ನಿಮ್ಮವರೇ ಹೇಳ್ತಿದ್ದಾರಲ್ಲ ಸ್ವಾಮಿ ಅಂತ ಸಿದ್ದರಾಮಯ್ಯ ಅವ್ರ ವಿರುದ್ಧ ಗುಡುಕ್ತಿರುವಂತಹ ಬಿಜೆಪಿಗೆ ಮತ್ತೆ ಮತ್ತೆ ಶಾಸಕರು ಅಸ್ತ್ರ ಕೊಡ್ತಿದ್ದಾರೆ ಏನು ಅಭಿವೃದ್ಧಿ ಆಗ್ತಿಲ್ಲ ಅಂತ ಜನರ ಮುಂದೆ ಅಳಲು ತೋಡ್ಕೊಳ್ತಿದ್ದಾರೆ ಅಸಹಾಯಕರಾಗಿ ಶಾಸಕರು ಅನ್ನೋದು ಈಗ ಗಮನ ಸೆಳೆತಿರುವ ಬೆಳವಣಿಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು